ವಿಕ್ರಾಂತ್ ರೋಣ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ. ಯಾಕಂದ್ರೆ ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ, ರಿಲೀಸ್ ಕೂಡ ಆಗ್ತಾ ಇಲ್ಲ. ಒಂದು ಸಿನಿಮಾನ ಕನ್ನಡ ಸಿನಿಮಾನ ನ್ಯಾಷನಲ್ ಅಷ್ಟೇ ಇದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಎಡಿಟಿಂಗ್ ಮೂಲಕ ಆಗಿರ್ಬೋದು, ಅವರ ಸಿನಿಮಾ ಎಫೆಕ್ಟ್ ಮೂಲಕ ಆಗಿರ್ಬೋದು, ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿಯವರ ಸ್ಟೋರಿ ಅವರ ಆಕ್ಟಿಂಗ್ ಮೂಲಕ ಕೂಡ ಆಗಿರ್ಬೋದು. ಬರೀ ಒಂದು ಕನ್ನಡ ಸಿನಿಮಾನ 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮತ್ತು 14 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇರೋದು ಇದು ಮೊಟ್ಟ ಮೊದಲ ಬಾರಿಗೆ. ಇದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಮೊಟ್ಟ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ದಿ ವರ್ಲ್ಡ್ ಗೆಟ್ಸ್ ನ್ಯೂ ಹೀರೋ ದಿ ವರ್ಲ್ಡ್ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗೆ ಮೊದಲು ಲಗ್ಗೆ ಇಟ್ಟಿರೋದು ನಮ್ಮ ಕಿಚ್ಚ ಸುದೀಪ್ ಅವರೇ. ಅದು ಕೂಡ ನಿಮಗೆ ತಿಳಿದಿರೋ ವಿಚಾರ. ಆದರೆ ಒಂದು ಪ್ಯಾನ್ ಹಾಲಿವುಡ್ ಸಿನಿಮಾನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಮೊಟ್ಟ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇರೋದು ಕೂಡ ನಮ್ಮ KFI ಕನ್ನಡ ಸಿನಿಮಾ ಇಂಡಸ್ಟ್ರಿ. ಇದು ನಮ್ಮ ಕನ್ನಡಿಗರ ಹೆಮ್ಮೆ. ವಿಕ್ರಾಂತ್ ರೋಣ ಸಿನಿಮಾ ಆಲ್ರೆಡಿ 14 ದಾಖಲೆಗಳನ್ನು ರೆಡಿ ಮಾಡಿದೆ, ಕೆಲವು ದಾಖಲೆಗಳನ್ನು ಕೂಡ ಉಡಿಸ್ ಮಾಡಿದೆ. ನೋಡಿಲ್ಲ ಅಂದರೆ ವಿಕ್ರಾಂತ್ ರೋಣ ಸಿನಿಮಾ ರೆಕಾರ್ಡ್ಸ್ಗೋಸ್ಕರನೇ ಒಂದು ಪ್ಲೇಲಿಸ್ಟನ್ನು ಓಪನ್ ಮಾಡಿದ್ದೆ, ಹೋಗಿ ಅಲ್ಲಿ ವೀಡಿಯೋಗಳಿವೆ ನೋಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇವಾಗ ವಿಕ್ರಾಂತ್ ರೋಣ ಸಿನಿಮಾ ಮತ್ತೆ 2 ದಾಖಲೆಗಳನ್ನು ಹೊಸದಾಗಿ ಕ್ರಿಯೇಟ್ ಮಾಡಿದೆ. ವಿಷಯ ಕೇಳಿದರೆ ಥ್ರಿಲ್ ಆಗ್ತೀರಾ. ವಿಷಯ ಕೇಳೋಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ವಿಸಿಟ್ ಮಾಡಿದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಕ್ರಾಂತ್ ರೋಣ ಬಿಟ್ಟಿರೋ ಒಂದು ಫಸ್ಟ್ ಸಿಂಗಲ್ ಸಾಂಗಿಂದ 2 ದೊಡ್ಡ ದಾಖಲೆಗಳನ್ನು ಬರೆದಿತ್ತು. ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ವಿಕ್ರಾಂತ್ ರೋಣ ರೆಕಾರ್ಡ್ಸ್ ಪ್ಲೇಲಿಸ್ಟಲ್ಲಿ ಆ ವಿಡಿಯೋ ಕೂಡ ಇದೆ, ವಿಸಿಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಅದೇ ಸಿನಿಮಾ ಮತ್ತೆ 2 ಹೊಸ ದಾಖಲೆಗಳನ್ನು ನಿರ್ಮಿಸಿದೆ, ಮತ್ತು ಈ ದಾಖಲೆಗಳನ್ನು ಯಾವ ಸಿನಿಮಾ ಕೂಡ ಮಾಡಿಲ್ಲ, ಆ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇನ್ಯಾಕ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಒಂದು ಕನ್ನಡ ಸಿನಿಮಾ ಸಾಂಗ್, ಒಂದು ರಾರ ರಕ್ಕಮ್ಮ ಸಾಂಗ್ಗೆ 50,000+ ರೀಲ್ಸ್ಗಳನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ವಿಕ್ರಾಂತ್ ರೋಣ ಸಿನಿಮಾಗೆ ಸಿಕ್ಕಿರುವಂಥ ಹೊಸ ದಾಖಲೆ. ಇನ್ನು 2 ದಾಖಲೆ ಯಾವುದು ಅಂತ ನೋಡ್ತಾ ಹೋದರೆ, ಒಂದು ಕನ್ನಡ ಸಿನಿಮಾ ಸಾಂಗ್ ವಿಕ್ರಾಂತ್ ರೋಣ ಸಿನಿಮಾದ ಐಟಮ್ ಸಾಂಗ್ ಯೂಟ್ಯೂಬ್ ಅನ್ನೋ ಮ್ಯೂಸಿಕ್ಕಲ್ಲಿ 1 ಸ್ಥಾನದಲ್ಲಿದೆ. ಇದು 15 ದಿನಗಳ ಕಾಲ ಯಾವ ಸಾಂಗ್ ಕೂಡ ಇಲ್ಲ, ಈ ಸಾಂಗ್ ಮೊಟ್ಟ ಮೊದಲನೆಯ ಸ್ಥಾನದಲ್ಲಿ 15 ಹೆಚ್ಚು ದಿನಗಳು ಸಾಗ್ತಾ ಇದೆ. ಇದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇರುವಂಥ 2 ದಾಖಲೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ.